ಚೀನಿ ಇಂಡಿಯನ್ ಇಂದು ಕೋಲ್ಕತ್ತಾ ಮತ್ತು ಮುಂಬೈ ಜನಾಂಗದ ನೆರೆಹೊರೆಯಲ್ಲಿ ನೆಲೆಗೊಂಡಿದೆ. ಕೇಂದ್ರ ಭಾಗದಲ್ಲಿ ಟೆರಿಟಿ ಬಜಾರ್ ಇದೆ. ಈ ಪ್ರದೇಶವು ಒಮ್ಮೆ 20,000 ಭಾರತೀಯ ಚೀನಿ ರಾಷ್ಟ್ರೀಯರಿಗೆ ನೆಲೆಯಾಗಿತ್ತು. ಈಗ ಜನಸಂಖ್ಯೆಯು ಅಂದಾಜು 2,000 ಇಳಿದಿದೆ. ಇಲ್ಲಿನ ಹೊಸ ವರ್ಷವು ಚೀನಿ ಕ್ಯಾಲೆಂಡರ್ನ ಅತ್ಯಂತ ಪ್ರಮುಖ ಉತ್ಸವಗಳಲ್ಲಿ ಒಂದಾಗಿದೆ ಮತ್ತು ಕೋಲ್ಕತ್ತಾದಲ್ಲಿ ಚೀನಿ ಸಮುದಾಯವು ಈ ಉತ್ಸವವನ್ನು ಹೆಚ್ಚು ಉತ್ಸಾಹದಲ್ಲಿ ಆಚರಿಸುತ್ತಾರೆ. ಈ ಆಚರಣೆಯನ್ನು ಚೀನಾ ಪಟ್ಟಣದ ಬೀದಿಯಲ್ಲಿರುವ ಡ್ರಾಗನ್ ನೃತ್ಯದಿಂದ ಆರಂಭಿಸುತ್ತಾರೆ. ಡ್ರಮ್ ಟಿಪ್ಪಣಿಯ ಮೇಲೆ ಬೀದಿ ನೃತ್ಯದ ವರ್ಣಾಂಜಿತ ಡ್ರ್ಯಾಗನ್ಗಳು ವೀಕ್ಷಿಸಲು ತುಂಬಾ ಸಂತೋಷದ ನೋಟ. ಕೋಲ್ಕತ್ತಾದಲ್ಲಿ ಕೆಲವು ಚೀನಿ ಶಾಲೆಗಳು ಇವೆ. ಈ ಚೀನಿ ಶಾಲೆಗಳ ಪ್ರತಿಭೆಯನ್ನು ಈ ಉತ್ಸವದಲ್ಲಿ ಕಾಣಬಹುದು. 2019 ಚೀನಿ ಕ್ಯಾಲೆಂಡರ್ ಪ್ರಕಾರ ಈ ವರ್ಷವನ್ನು ಹಂದಿಗೆ ಹೋಲಿಸಿದ್ದಾರೆ. ಇದು ಒಳ್ಳೆಯ ಕೆಲಸ, ಶ್ರಮದಾಯಕ ಮತ್ತು ಉದ್ಧಾರವಾದ ಜನರ ಹಾಸ್ಯ ಪ್ರಜ್ಞೆಯಿಂದ ಉತ್ತಮ ಭವಿಷ್ಯ ಮತ್ತು ಸಾಮಾನ್ಯ ಸಮೃದ್ಧಿಯನ್ನು ಸೂಚಿಸುತ್ತದೆ. ಈ ಉತ್ಸವವು ಕೋಲ್ಕತ್ತಾ ನಗರದ ಮಿಶ್ರ ಮತ್ತು ಸಂತೋಷದ ಸಂಸ್ಕೃತಿಯನ್ನು ತೋರಿಸುತ್ತದೆ. ಇದು ನಿಜವಾಗಿಯೂ ಸಂತೋಷದ ನಗರವಾಗಿದೆ.